ದೀಪಾವಳಿ ದೀಪಗಳ ಹಬ್ಬ. ಹೀಗಾಗಿ ಇದೊಂದು ಸಂತೋಷ ಸಡಗರ ಮತ್ತು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥ ಒಂದು ಹಬ್ಬ. ಆದರೆ ಈ ಹಬ್ಬದ ಆಚರಣೆಯ ಸಮಯದಲ್ಲಿಯೇ ಅನೇಕ ಅನಾಹುತಗಳು, ಅವಘಡಗಳು ಕೂಡ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇದರಿಂದಾಗಿ ಸಂತೋಷದ ಒಂದು ವಾತಾವರಣ ದುಃಖ ಮತ್ತು ನೋವಿನ ಸಂಗತಿಯಾಗಿಯೂ ಕೂಡ ಬದಲಾಗಬಹುದು. ಇದಕ್ಕೆ ಮುಖ್ಯ ಕಾರಣ ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ನಾವು ಸರಿಯಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು. ಅಂಕಿಅಂಶಗಳ ಪ್ರಕಾರವೂ ಕೂಡ ಪ್ರತಿ ವರ್ಷ ಬೆಂಗಳೂರು ನಗರದಲ್ಲಿಯೇ ಸುಮಾರು 150-200 ಈ ರೀತಿಯ ಅವಘಡಗಳು ಆಗ್ತಾ ಇರೋದನ್ನು ನೋಡಿದ್ದೇವೆ. ಪ್ರಮುಖವಾಗಿ ಕಣ್ಣಿಗೆ ಕೆಲವೊಂದು ಆಗ್ತಕ್ಕಂಥ ಗಾಯಗಳು, ಕೈಗಳಿಗೆ ಆಗ್ತಕ್ಕಂಥದ್ದು, ಅಥವಾ ಬಟ್ಟೆಗಳು ಲೂಸಾದ ಬಟ್ಟೆಗಳನ್ನು ಧರಿಸಿದರೆ ಈವನ್ ಬೆಂಕಿ ಅನಾಹುತಗಳು ಕೂಡ ಆಗ್ತಕ್ಕಂತಹ ಸಂದರ್ಭ ಇರ್ತದೆ. ಅದೇ ರೀತಿಯಾಗಿ ಇದರಿಂದ ಬರ್ತಕ್ಕಂಥ ಹೊಗೆ ಏನಿದೆ ಅದು ಕೂಡ ಹಾನಿಕಾರಕ ಆಗ್ತದೆ. ನಾಯ್ಸ್ ಪೊಲ್ಯೂಷನ್ ಅಂತೂ ಎಲ್ಲರೂ ಕೂಡ ತೊಂದರೆಯನ್ನು ಉಂಟು ಮಾಡ್ತದೆ. ಈವನ್ ಸಾಕು ಪ್ರಾಣಿಗಳಿಗೂ ಕೂಡ ಇದು ಸಮಸ್ಯೆಯನ್ನು ಉಂಟು ಮಾಡ್ತದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರು ಈ ಹಬ್ಬದ ಆಚರಣೆಯ ಸಮಯದಲ್ಲಿ ಬೆಂಗಳೂರಿನ ಎಲ್ಲ ನಾಗರಿಕರಿಗೆ ಈ ಹಬ್ಬದ ಸಮಯದಲ್ಲಿ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಸುರಕ್ಷತಾ ಕ್ರಮಗಳನ್ನು ಒಂದು ಪಟ್ಟಿಯಾಗಿ ನಾವು ಈಗಾಗಲೇ ನೀಡಿದ್ದು ಅದನ್ನು ತಮ್ಮೆಲ್ಲರಿಗೂ ಕೊಡಲಾಗ್ತದೆ. ಮುಖ್ಯವಾಗಿ ಇದರಲ್ಲಿರತಕ್ಕಂಥದ್ದು ಈ ಹಬ್ಬದ ಸಮಯದಲ್ಲಿ ಹಸಿರು ಪಟಾಕಿಗಳನ್ನು ಮಾತ್ರ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಜೊತೆಗೆ ಅನೇಕ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು, ಪಟಾಕಿಗಳ ಒಂದು ಸಂಗ್ರಹಣೆಯಲ್ಲಿ ಮತ್ತು ಪಟಾಕಿಗಳನ್ನು ಹಚ್ಚುವಾಗ ಹುಷಾರಾಗಿರ್ತಕ್ಕಂಥದ್ದು, ಅದರಲ್ಲಿಯೂ ಮುಖ್ಯವಾಗಿ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಕ್ಕಂಥದ್ದು, ಮತ್ತು ಈ ಜನದಟ್ಟಣೆ ಇರತಕ್ಕಂಥ ಪ್ರದೇಶದಲ್ಲಿ ಪಟಾಕಿಗಳನ್ನು ಹೊಡೆಯದೇ ಇರತಕ್ಕಂಥದ್ದು, ಮತ್ತು ಈ ಏನು ಈ ಅಗ್ನಿ ಸೂಕ್ಷ್ಮ ಪ್ರದೇಶಗಳಾಗಿರ್ತಕ್ಕಂಥ ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಅಥವಾ ಅನಿಲ ಕೇಂದ್ರಗಳು ಅಥವಾ ಧಾರ್ಮಿಕ ಕೇಂದ್ರಗಳು ಅಂಥ ಕಡೆಗಳಲ್ಲಿ ಪಟಾಕಿಗಳನ್ನು ಹೊಡೆಯದೇ ಇರತಕ್ಕಂಥದ್ದು, ಮತ್ತು ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ, ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇಲೆ ರಾತ್ರಿ 8-10 ಗಂಟೆಯವರೆಗೆ ಮಾತ್ರ ಪಟಾಕಿಗಳನ್ನು ಹೊಡೆಯಲಿಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಮಾತ್ರ ಪಟಾಕಿಯನ್ನು ಹೊಡೆಯಲಿಕ್ಕೆ ಕ್ರಮ ಕೈಗೊಳ್ತಕ್ಕಂಥದ್ದು, ಅದೇ ರೀತಿ ಪಟಾಕಿಯನ್ನು ಹೊಡೆದ ನಂತರ ಅಲ್ಲಿ ವಾತಾವರಣ ಸ್ವಚ್ಛಗೊಳಿಸ್ತಕ್ಕಂಥದ್ದು, ಮತ್ತು ಯಾವುದಾದ್ರೂ ಟೂಸ್ ಆಗಿರ್ತಕ್ಕಂಥ ಪಟಾಕಿಗಳಿದ್ದರೆ ಅದನ್ನು ನೋಡಲಿಕ್ಕೆ ಹೋಗದೇ ಇರತಕ್ಕಂಥದ್ದು, ಹೀಗೆ ಅನೇಕ ಜಾಗರೂಕತಾ ಮುಂಜಾಗ್ರತಾ ಕ್ರಮಗಳನ್ನು ನಾವು ಸಾರ್ವಜನಿಕರಿಗೆ ಕೋರಿಕೊಳ್ತಾ ಇದ್ದೇವೆ. ಅದನ್ನು ತಮ್ಮ ಮುಖಾಂತರ ಎಲ್ಲ ಬೆಂಗಳೂರಿನ ನಾಗರಿಕರಿಗೆ ತಲುಪಿಸಲಿಕ್ಕೆ ನಾವು ಕೋರ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಬೆಂಗಳೂರು ನಗರ ಪೊಲೀಸರಿಂದ ಈ ಪಟಾಕಿಯ ಸಂದರ್ಭದಲ್ಲಿ ಪಟಾಕಿ ಮಾರಾಟದ ಬಗ್ಗೆ ನಾವು ಈ ಎಕ್ಸ್ಪೋಸಿವ್ ಆ್ಯಕ್ಟ್ ಅಡಿಯಲ್ಲಿ ತಾತ್ಕಾಲಿಕ ಲೈಸೆನ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಆ ಒಂದು ಪ್ರಕ್ರಿಯೆ ಕೂಡ ಈ ವರ್ಷ ಅತ್ಯಂತ ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಾವು ಆನ್ಲೈನ್ ಮುಖಾಂತರ ಮತ್ತು ಲಾಟ್ರಿ ಎತ್ತುವುದರ ಮುಖಾಂತರ ನಾವು ಮಾಡಿದ್ದೇವೆ. ಪ್ರಮುಖವಾಗಿ ಬಿಬಿಎಂಪಿ ಅವರಿಂದ ಈ ಸ್ಥಳಗಳನ್ನು ಅಂದರೆ ಮೈದಾನಗಳನ್ನು ಗುರುತಿಸಿ ಅದಾದ ನಂತರ ಅಗ್ನಿಶಾಮಕ ಇಲಾಖೆಯಿಂದ ಅಲ್ಲಿ ಎಷ್ಟು ಅಂಗಡಿಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ ಸುರಕ್ಷತಾ ಕ್ರಮಗಳ ಜೊತೆಯಲ್ಲಿ ಅಂಥೇಳಿ ಅದನ್ನು ಕೂಡ ಗಮನಿಸಿ ನಂತರ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿತ್ತು. ಅದರಂತೆ ಒಟ್ಟು 74 ಮಳಿಗೆಗಳಲ್ಲಿ ಪಟಾಕಿಗಳನ್ನು ಹಾಕಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದು. ಇದಕ್ಕೆ 1518 ಅಪ್ಲಿಕೇಶನ್ಸ್ಗಳು, ಅರ್ಜಿಗಳು ನಮಗೆ ಆನ್ಲೈನ್ನಲ್ಲಿ ಬಂದಿತ್ತು. ಅವುಗಳನ್ನು 18ನೇ ತಾರೀಕು ನಾವು ಆನ್ಲೈನ್ನಲ್ಲ ಲಾಟ್ರಿ ಮುಖಾಂತರ ಎತ್ತಲಾಗಿ ಒಟ್ಟು 315 ಆನ್ಲೈನ್ ಮುಖಾಂತರ ಹಾಕಿರ್ತಕ್ಕಂಥ ಅರ್ಜಿಗಳು ಪುರಸ್ಕೃತ ಆಗಿದ್ದಾವೆ. ಅವರೆಲ್ಲರೂ ಕೂಡ ಈಗ ಲೈಸೆನ್ಸನ್ನು ಕೊಡ್ತಾ ಇದ್ದಾವೆ. ಅವರುಗಳು ಈ ಒಟ್ಟು 74 ಮೈದಾನಗಳಲ್ಲಿ ಅವರುಗಳು ಪಟಾಕಿ ಅಂಗಡಿಗಳನ್ನು ತೆರೀಲಿಕ್ಕೆ ಅವರಿಗೆ ಅವಕಾಶ ಇದೆ. ಅಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ ಮತ್ತು ಲೈಸೆನ್ಸ್ ಕಂಡೀಷನ್ನಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದೇವೆ. ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಆಗದ ರೀತಿಯಲ್ಲಿ ಮತ್ತು ಈ ಎಲ್ಲ ಪಟಾಕಿ ವರ್ತಕರೇನಿದ್ದಾರೆ ಅವರು ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಾವು ಟಾಸ್ಕ್ ಫೋರ್ಸ್ ಜಂಟಿ ಟಾಸ್ಕ್ ಫೋರ್ಸನ್ನು ಕೂಡ ಮಾಡಿದ್ದೇವೆ. ಇದರಲ್ಲಿ
ಪೊಲೀಸ್ ಅಧಿಕಾರಿ ಎಸಿಪಿ ಮಟ್ಟದ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಅಗ್ನಿಶಾಮಕ ಇಲಾಖೆಯ ಪ್ರತಿನಿಧಿ, ಬಿಬಿಎಂಪಿ ಇಲಾಖೆಯ ಪ್ರತಿನಿಧಿ, ವಿದ್ಯುತ್ ಇಲಾಖೆಯ ಪ್ರತಿನಿಧಿ ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರತಿನಿಧಿ, ಈ 5 ಜನ ಇದರಲ್ಲಿ ಇರ್ತಾರೆ. ಅವರುಗಳು ಈ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿ ಎಲ್ಲ ಸುರಕ್ಷತಾ ಕ್ರಮಗಳು ಅವರು ಪಾಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ಅಲ್ಲಿ ಎಲ್ಲ ರೀತಿಯ ಒಂದು ಸರಿಯಾದ ಕ್ರಮಗಳು ಆಗಿರೋದನ್ನು ಅವರು ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ ಮತ್ತು ಯಾರಾದರೂ ಇದನ್ನು ಉಲ್ಲಂಘಿಸಿದಲ್ಲಿ ಅವರುಗಳ ಮೇಲೆ ಕ್ರಮಗಳನ್ನು ಕೂಡ ಕೈಗೊಳ್ತಾರೆ. ಈ ಪಟಾಕಿ ವರ್ತಕರುಗಳ ಒಂದು ಲೈಸೆನ್ಸನ್ನು ಕೊಡೋಕ್ಕೆ ಪೂರ್ವದಲ್ಲಿಯೇ ಅವರುಗಳಿಗೆ ನಾವು ಕಳೆದ ತಿಂಗಳ 77ನೇ ತಾರೀಕಿನಂದು ಅವರ ಪಟಾಕಿ ವರ್ತಕರ ಸಭೆಯನ್ನು ಕೂಡ ಮಾಡಿ ಅಲ್ಲಿ ಅವರುಗಳ ಸಲಹೆ ಸೂಚನೆಗಳನ್ನು ಕೂಡ ಪಡೆದು ಈ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಹೇಳಿದಾಗೆ ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿ ಮತ್ತು ಎಲ್ಲ ಸುರಕ್ಷತಾ ಕ್ರಮಗಳ ಅಡಿಯಲ್ಲಿ ಮಾಡೋ ಹಾಗೆ ನಾವು ನೋಡಿಕೊಂಡಿದ್ದೇವೆ. ಆದರೂ ಕೂಡ ದೇಶದ ಮತ್ತು ರಾಜ್ಯದ ಬೇರೆ ಕಡೆಗಳಲ್ಲಿ ಆಗ್ತಾ ಇರತಕ್ಕಂಥ ಘಟನೆಗಳನ್ನು ಅವಲೋಕಿಸಿ ನಮ್ಮ ಅಧಿಕಾರಿಗಳಿಗೆ ಎಲ್ಲ ರೀತಿಯಿಂದಲೂ ಸಜ್ಜಾಗಿರಲಿಕ್ಕೆ ಅವರಿಗೆ ಸೂಚನೆಗಳನ್ನು ನೀಡಲಾಗಿದೆ. ಜೊತೆಗೆ ಅನಧಿಕೃತವಾಗಿ ಅಕ್ರಮವಾಗಿ ಕಾನೂನುಬಾಹಿರವಾಗಿ ಯಾರಾದರೂ ಈ ರೀತಿ ಪಟಾಕಿಗಳನ್ನು ಮಾರತಕ್ಕಂಥದ್ದು ಕಂಡುಬಂದರೆ ಅವರುಗಳ ಮೇಲೆಯೂ ಕೂಡ ನಾವು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತೇವೆ. ಈಗಾಗಲೇ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿಯೂ ಮುಖ್ಯವಾಗಿ ಆನ್ಲೈನ್ ಮೂಲಕ ಕೆಲವರು ಪಟಾಕಿಗಳನ್ನು ಮಾರತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದು ಅವರ ಮೇಲೆಯೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಅದರಿಂದ ಈ ಯಾವುದೇ ರೀತಿಯಾದ ಕಾನೂನು ಉಲ್ಲಂಘನೆ ಆಗದ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯಾದ ಅವಘಡಗಳು ಆಗದ ರೀತಿಯಲ್ಲಿ ಈ ದೀಪಾವಳಿ ಹಬ್ಬವನ್ನು ಬೆಂಗಳೂರು ನಗರದಲ್ಲಿ ಅತ್ಯಂತ ಸಂಭ್ರಮ ಸಡಗರ ಮತ್ತು ಸಾಂಪ್ರದಾಯಿಕವಾಗಿ ಆಚರಿಸಲಿಕ್ಕೆ ಬೆಂಗಳೂರು ನಗರ ಪೊಲೀಸರು ಕಟಿಬದ್ಧರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.